हलो एंड वेलकम टू आइडियास फोरम नानु निम्मा अमरेश इवत नावु तमिलनाडु राज्यद 11ने तरगति इतिहासवन्न अध्ययन माडुत्तेवि चाप्टर 11 पल्लवरु पल्लवर बग्गे नावु डिस्कशन माडोणंते ई ओंदु वीडियो पार्ट 2 आगिरुत्तति ओके 2 आगिरुत्तति हां ನೋಡಿ ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ ಒಂದು ಕೋರ್ಸ್ನ ನೀವು ಸುಲಭವಾಗಿ ನೋಡಬೇಕಂತ ಐ ಥಿಂಕ್ ಒಂದು ಪ್ರತಿಯೊಂದು ವಿಡಿಯೋ ನೀವು ಸೀಕ್ವೆನ್ಸ್ ಆಗಿ ಒಂದು ಸೀರಿಯಲ್ ವೈಸ್ ನೋಡಬೇಕಂತ ನಾವು ಪ್ರತಿಯೊಂದು ಕೋರ್ಸ್ನ ಏನು ಮಾಡ್ತಾ ಇದ್ದೀವಿ ಪ್ಲೇಲಿಸ್ಟ್ ವೈಸ್ ಕೊಡ್ಕೊಂತ ಬರ್ತಾ ಇದ್ದೀವಿ. ಲೈಕ್ NCERT ವಿಡಿಯೋ DSERT ವಿಡಿಯೋ ಮತ್ತು ನಾ ಹೇಳುವಂಥ ಒಂದು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು, GK ಟ್ರಿಕ್ಸ್ ವಿಡಿಯೋ, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ, ಅವೆಲ್ಲ ಏನಪ್ಪ ಅಂದರೆ ನಿಮಗೆ ಒಂದು ಪ್ಲೇಲಿಸ್ಟ್ ಸಿಗ್ತೈತಿ. ಇನ್ನು ನಾವು ಅನೇಕ ಕೋರ್ಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗ್ರಿ. ಓಕೆ, ಹಾಂ ನೋಡಿ, ನಾನು ಕಳೆದ ಒಂದು ಪಾರ್ಟ್ 1ರಲ್ಲಿ ನಾನು ಒಂದು ಪಲ್ಲವರು ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಪಲ್ಲವರು ಯಾವ ಥರ ಒಂದು ರಾಜ ಒಂದು ವಂಶಗಳು ಇದ್ವು ಅಂತ. ಓಕೆ, ಒಂದು ಫಸ್ಟು ಕ್ರಿಸ್ತಶಕ 250ರಿಂದ 350ರವರೆಗೆ ಒಂದು ಆರಂಭಿಕ ಪಲ್ಲವರು ಇದ್ದರು. ಓಕೆ, ಫಸ್ಟ್ ಲೈನ್ ಪಲ್ಲವ ಅಂತ ಕರಿತೀವಿ ನಾವು, ಫಸ್ಟ್ ಲೈನ್ ಪಲ್ಲವ ಅಥವಾ ಆರಂಭಿಕ ಪಲ್ಲವರು. ಅದರಲ್ಲಿ ಮೇನ್ ರೂಲರ್ ಯಾರಪ್ಪ ಅಂದರೆ ಶಿವಸ್ಕಂದವರ್ಮನ್ ಮತ್ತು ವಿಜಯ ಸ್ಕಂದವರ್ಮನ್ ಅವರು ಇದ್ದರು ಆರಂಭಿಕ ಪಲ್ಲವರು. ನೆಕ್ಸ್ಟು ಎರಡನೇ ಹಂತದ ಪಲ್ಲವರು ಕ್ರಿಸ್ತಶಕ 550ರವರೆಗೆ ಎರಡನೇ ಹಂತದ ಪಲ್ಲವರು ನಾವು ನೋಡಿದ್ವಿ ವಿಷ್ಣುಗೋಪ ಅಂತ. ವಿಷ್ಣುಗೋಪ ಈ ಒಂದು ರಾಜ ಏನಪ್ಪ ಅಂದರೆ ಸಮುದ್ರಗುಪ್ತನ ಕಾಲದಲ್ಲಿ ಇದ್ದ ಅಂತ. ಸಮುದ್ರಗುಪ್ತನ ಕಾಲದಲ್ಲಿ ಆ ಒಂದು ದಂಡೆತ್ತಿ ಬಂದಾಗ ಇವನು ಕೂಡ ಒಂದು ಸಾಮಂತ ಆಗಿದ್ದ ಅಂತ ನೋಡ್ಕೊಂಬಂದಿದ್ದೆವು ನಾವು. ವಿಷ್ಣುಗೋಪ ಇವನು ಎರಡನೇ ಹಂತದ ಪಲ್ಲವರಾಗಿದ್ದರು. ಇನ್ನು ಮೂರನೇ ಹಂತದ ಪಲ್ಲವರು, ಓಕೆ, ಥರ್ಡ್ ಲೈನ್ ಪಲ್ಲವ ಯಾರಪ್ಪ ಅಂದರೆ ಕ್ರಿಸ್ತಶಕ 550ರಿಂದ ಈಗ 9ನೇ ಶತಮಾನದವರೆಗೆ ಓಕೆ 9ನೇ ಶತಮಾನದವರೆಗೆ ಆಳಿದ ಒಂದು ಪಲ್ಲವ ಒಂದು ಸಾಮ್ರಾಜ್ಯಪ್ಪ ಅಂದರೆ ಅಥವಾ ಮೂರನೇ ಹಂತದ ಪಲ್ಲವರಾದರೆ ಯಾರಪ್ಪ ಅಂದರೆ ಒಂದು ಮಹೇಂದ್ರವರ್ಮನ್, ನರಸಿಂಹವರ್ಮನ್ 2 ಈ ಥರ ಏನಪ್ಪ ಅಂದರೆ ಇವರು ಆಳ್ಕೊಂತ ಬಂದರು. ಓಕೆ, ನಾವು ಈಗ ಮೂರನೇ ಹಂತದ ಪಲ್ಲವರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ನಾವು ಅವರ ಒಂದು ಆಡಳಿತ ಯಾವ ಥರ ಇತ್ತು, ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣಂತೆ. ಓಕೆ, ನೋಡಿ, ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಪಲ್ಲವ, ಪಲ್ಲವರ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು ಅಂತ. ದ ಪಲ್ಲವಾಸ್ ಹ್ಯಾಡ್ ಅ ವೆಲ್ ಆರ್ಗನೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅವ್ರೇನಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ಒಳ್ಳೆಯ ಒಂದು ಸುಸಂಘಟಿತ ಆಡಳಿತ ವ್ಯವಸ್ಥೆ ಇತ್ತು. ನೋಡಿ ಯಾವ ಥರ ಇತ್ತಪ್ಪ ಅಂದರೆ ದ ಪಲ್ಲವ ಸ್ಟೇಟ್ ವಾಸ್ ಡಿವೈಡೆಡ್ ಇಂಟು ಕೊಟ್ಟಮ್ಸ್ ಅಂತ. ನಾವು ನೋಡಿದ್ವಿ ಆ ಒಂದು ಪ್ರತಿಯೊಂದು ಪ್ರಾಂತ್ಯಗಳೇನಪ್ಪ ಅಂದರೆ ಇವರು ಕೊಟ್ಟಮ್ ಅಂತ ಒಂದು ಡಿವೈಡ್ ಮಾಡ್ಕೊತ ಬಂದರು. ಪ್ರತಿಯೊಂದು ಪ್ರಾಂತ್ಯನ ಇವರು ಕೊಟ್ಟಮ್ ಅಂತ ಡಿವೈಡ್ ಮಾಡ್ಕೊತ ಬಂದರು ಸಮ ಒಂದು ಆಡಳಿತ ವ್ಯವಸ್ಥೆಗೆ. ದ ಕೊಟ್ಟಮ್ ವಾಸ್ ಅಡ್ಮಿನಿಸ್ಟರ್ಡ್ ಬೈ ಆಫೀಸರ್ಸ್ ಅಪಾಯಿಂಟೆಡ್ ಬೈ ದಿ ಕಿಂಗ್. ಆ ಒಂದು ಕೊಟ್ಟಮ್ನ ಯಾರು ಆಡಳಿತ ನೋಡ್ಕೊತಿದ್ರಪ್ಪ ಅಂದರೆ ಆ ಒಂದು ಕಿಂಗ್ ರಾಜ ಒಂದು ನೇಮಿಸಿರುವಂಥ ಒಂದು ಅಧಿಕಾರಿಗಳಿಂದ ಅದು ಆಡಳಿತ ನೋಡ್ಕೊತ ಬರ್ತಿತ್ತು. ಓಕೆ, ಅದು ಕೊಟ್ಟಮ್ ಅಂತ. ನೆಕ್ಸ್ಟು ದ ಕಿಂಗ್ ವಾಸ್ ದಿ ಕಿಂಗ್ ವಾಸ್ ಆಟ್ ದ ಸೆಂಟರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಇನ್ ವಿಚ್ ಹೀ ವಾಸ್ ಅಸಿಸ್ಟೆಡ್ ಬೈ ಏಬಲ್ ಮಿನಿಸ್ಟರ್ಸ್. ಒಂದು ನಾವು ನೋಡ್ಕೊಂಡು ಬಂದಿದ್ವಿ ಪ್ರತಿಯೊಂದು ರಾಜರು ಏನಪ್ಪ ಅಂದರೆ ಆ ಒಂದು ರಾಜರಿಗೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸ್ ಅಥವಾ ಒಂದು ಏನಪ್ಪ ಅಂದರೆ ಮಂತ್ರಿ ಮಂಡಳ ಅಸಿಸ್ಟ್ ಮಾಡ್ತಿದ್ರು. ರಾಜ ನೀನು ಈ ಥರ ಮಾಡಬೇಕು ಅಂತ ಒಂದು ಆ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ನೋಡ್ತೀವಲ್ಲ ಪ್ರೈಮ್ ಮಿನಿಸ್ಟರ್ಗೆ ಆ ಥರ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದು ಅಸಿಸ್ಟ್ ಮಾಡ್ತಾರಲ್ಲ ಅದೇ ಥರ ಒಂದು ರಾಜನಿಗೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಅಥವಾ ಒಂದು ಮಂತ್ರಿ ಮಂಡಳ ಇತ್ತು. ಒಂದು ಈ ಥರ ಒಂದು ಸಲಹೆ ಕೊಡ್ತಿದ್ರು, ಈ ಥರ ಮಾಡು ಈ ಥರ ಇಲ್ಲ ಅಂತ ನೀವು ಸಲಹೆ ಕೊಡ್ತಿದ್ರು, ಅದು ನಾವು ಮಂತ್ರಿ ಮಂಡಳ ಅಂತ ಕರಿತೀವಿ. ಓಕೆ, ಹಾಂ, ಇನ್ನು ನೋಡಿ ಲ್ಯಾಂಡ್ ಗ್ರ್ಯಾಂಟ್ಸ್ ಇತ್ತು. ಅಲ್ಲಿ ಏನಪ್ಪ ಅಂದರೆ ಅವಾಗ ಒಂದು ಭೂದಾನ ಕೂಡ ಇತ್ತು, ಭೂದಾನ ಮಾಡ್ತಿದ್ರು. ಅದರಲ್ಲಿ ಏನಪ್ಪ ಅಂದರೆ ಎರಡು ಥರ ಒಂದು ಭೂದಾನ ಇತ್ತು, ಒಂದು ಬ್ರಹ್ಮದೇಯ ಅಂತ, ಬ್ರಹ್ಮದೇಯ, ಇನ್ನೊಂದು ದೇವದಾನ ಅಂತ. ಓಕೆ, ಒಂದು ಬ್ರಹ್ಮದೇಯ, ಇನ್ನೊಂದು ದೇವದಾನ ಅಂತ. ನೋಡಿ, ಬ್ರಹ್ಮದೇಯ ಏನಪ್ಪ ಅಂದರೆ ವಿಲೇಜಸ್ ವರ್ ಡೊನೇಟೆಡ್ ಟು ಅ ಸಿಂಗಲ್ ಬ್ರಾಹ್ಮಣ್ ಆರ್ ಗ್ರೂಪ್ ಆಫ್ ಬ್ರಾಹ್ಮಣ. ಏನಪ್ಪ ಅಂದರೆ ಇದು ಒಂದು ಬ್ರಹ್ಮದೇಯ ಆಲ್ಮೋಸ್ಟ್ ಒಂದು ಹಳ್ಳಿಗಳನ್ನ ಏನಪ್ಪ ಅಂದರೆ ದಾನ ಮಾಡ್ತಿದ್ರು. ಯಾವ ಥರ ಅಂದರೆ ಒಬ್ಬ ಒಂದು ಇಂಡಿವಿಜುವಲ್ ಬ್ರಾಹ್ಮಣಿಗೆ ಅಥವಾ ಗ್ರೂಪ್ ಆಫ್ ಬ್ರಾಹ್ಮಣರಿಗೆ ಒಂದು ಏನು ಮಾಡ್ತಿದ್ರು, ವಿಲೇಜ್ ಒಂದು ಹಳ್ಳಿ ಏನಪ್ಪ ಅಂದರೆ ದಾನ ಮಾಡಿಬಿಡ್ತಿದ್ರು. ಈ ಥರ ಒಂದು ಭೂದಾನ ಮಾಡ್ತಿದ್ರು, ಅದು ಯಾರಿಗೆ ಅಂದರೆ ಬ್ರಾಹ್ಮಣರಿಗೆ. ಇನ್ನು ದೇವದಾನ ಅಂದರೆ ಒಂದು ಗುಡಿ ಅಥವಾ ಗುಂಡಾರ ಕಟ್ಟಲಿಕ್ಕೆ ಒಂದು ಹಳ್ಳಿಗಳನ್ನು ಮಾಡ್ತಿದ್ರು, ದಾನ ಮಾಡ್ತಿದ್ರು, ಇದು ನಾವು ದೇವದಾನ ಅಂತ ಕರಿತಿದ್ವಿ. ಓಕೆ, ಎರಡು ಥರ ಇದು, ಒಂದು ಬ್ರಹ್ಮದೇಯ, ಇನ್ನೊಂದು ದೇವದಾನ ಅಂತ. ಈ ಥರ ಒಂದು ನಾವು ನೋಡ್ಕೊತ ಬರ್ತೀವಿ ಭೂದಾನ ಅಂತ. ಓಕೆ, ಹಾಂ, ಇನ್ನು ನೋಡಿ ಹಳ್ಳಿಯ ಒಂದು ಜೀವನ ಯಾವ ಥರ ಇತ್ತಪ್ಪ. ಇನ್ ದ ವಿಲೇಜ್ ದ ಬೇಸಿಕ್ ಅಸೆಂಬ್ಲಿ ವಾಸ್ ದಿ ಸಭಾ. ಇಲ್ಲಿ ನೋಡ್ತೀವಿ ನಾವು ಸಭಾ ಇತ್ತು, ಒಂದು ಸಣ್ಣ ಒಂದು ಹಳ್ಳಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಒಂದು ನೋಡಲಿಕ್ಕೆ ಸಭಾ ಒಂದು ಮಾಡ್ಕೊಂಡು ಬಂದಿದ್ದರು ಸಭಾ ಅಂತ. ಆ ಒಂದು ಸಭಾ ಏನು ಮಾಡ್ಕೊತಿದ್ದಪ್ಪ ಅಂದರೆ ಸಭಾ ಒಂದು ಅದರ ಕೆಲಸ ಏನಪ್ಪ ಅಂದರೆ ಅಲ್ಲಿರುವಂಥ ಒಂದು ಭೂಮಿ ಯಾವ ಥರ ಐತಿ, ಅಲ್ಲಿರುವಂಥ ನೀರಾವರಿ, ಓಕೆ, ಲ್ಯಾಂಡ್ ಇರಿಗೇಷನ್, ಕಲ್ಟಿವೇಟೆಡ್
ಪನಿಷ್ಮೆಂಟ್ ಆಫ್ ಕ್ರೈಮ್ ದ ಕೀಪಿಂಗ್ ಆಫ್ ಸೆನ್ಸಸ್ ಆ್ಯಂಡ್ ಅದರ್ ನೆಸಸರಿ ರೆಕಾರ್ಡ್ಸ್. ಆ ಒಂದು ಕೆಲಸ ಏನಪ್ಪ ಸಭಾ ಒಂದು ಕೆಲಸ ಅಂದರೆ ಜಸ್ಟ್ ಒಂದು ಅಲ್ಲಿರುವಂಥ ಭೂಮಿ ಅಲ್ಲಿರುವಂಥ ನೀರಾವರಿ ಐತೋ ಇಲ್ಲೋ, ಆ ಜನರು ಬೆಳೆಯಕತ್ತಾರೋ ಇಲ್ಲೋ, ಓಕೆ, ಅಲ್ಲಿರುವಂಥ ಪನಿಷ್ಮೆಂಟ್ ಕ್ರೈಮ್ ಯಾವ ಥರ ಇದೆ, ದ ಕೀಪಿಂಗ್ ಆಫ್ ಸೆನ್ಸಸ್ ನೋಡಿ ಅಲ್ಲಿರುವಂಥ ಜನರು ಅಪ್ಡೇಟ್ ಯಾವ ಒಂದು ಜನಗಣತಿ ಇರ್ತೀವಲ್ಲ ಸೊ ಜನಗಣತಿ ಕೂಡ ಮಾಡ್ತಿದ್ರು, ಮತ್ತು ಅದರ್ ನೆಸಸರಿ ರೆಕಾರ್ಡ್ಸ್. ಆ ಒಂದು ಕೆಲಸ ಏನಪ್ಪ ಅಂದರೆ ಸಭಾದ ಕೆಲಸ ಈ ಥರ ಒಂದು ನೋಡ್ಕೋಬೇಕಾಗಿತ್ತು. ಓಕೆ, ಇದು ನೆಕ್ಸ್ಟು ಊರೂರ್ ಆ್ಯಂಡ್ ಇನ್ಫಾರ್ಮಲ್ ಗ್ಯಾದರಿಂಗ್ ಆಫ್ ದಿ ಎಂಟೈರ್ ವಿಲೇಜ್. ನೋಡ್ತೀವಲ್ಲ ನಾವು ಒಂದು ಏನಾದರೂ ಒಂದು ಹಳ್ಳಿಗೆ ಹಳ್ಳಿ ಒಂದು ಜಸ್ಟ್ ಮೇನ್ ಅಂದರೂ ಮುಖ್ಯಸ್ಥ ತೊಗೋಬೇಕಪ್ಪ ಅಂದರೆ ಏನೊಂದು ಜಸ್ಟ್ ಒಂದು ಇಂಪಾರ್ಟೆಂಟ್ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಊರೂರು ಅಂತ ಕರಿತಿದ್ವಿ ನಾವು. ಊರೂರು ಏನಪ್ಪ ಅಂದರೆ ಎಲ್ಲ ಒಂದು ಹಳ್ಳಿ ಒಂದು ಇನ್ಫಾರ್ಮಲ್ ಅಥವಾ ಒಂದು ಅನೌಪಚಾರಿಕ ಸಭೆ ಅಂತ ಕರಿತಿದ್ವಿ ನಾವು ಊರೂರ. ಅವ ಗ್ಯಾದರಿಂಗ್ ಆಫ್ ದಿ ಎಂಟೈರ್ ವಿಲೇಜ್. ಒಂದು ಏನಪ್ಪ ಜಾತ್ರೆ ಇತ್ತಪ್ಪ ಅಂದರೆ ಏನರ ಒಂದು ನಾವು ಕೆಲಸ ಮಾಡಬೇಕಂದ್ರೆ ಒಂದು ಎಂಟೈರ್ ವಿಲೇಜನ್ನು ಕರೆಸಿ ಈ ಒಂದು ಡಿಸಿಷನ್ನ ತೊಗೋತಿದ್ರು. ಓಕೆ, ಇನ್ನು ಡಿಸ್ಟ್ರಿಕ್ಟ್ ಕೌನ್ಸಿಲ್ ವಿಚ್ ವರ್ಕ್ಡ್ ವಿತ್ ನಾಡು ಆರ್ ಡಿಸ್ಟ್ರಿಕ್ಟ್ ಏನಪ್ಪ ಅಂದರೆ ಒಂದು ಜಿಲ್ಲಾ ಸಭೆ ಅದು ಏನಪ್ಪ ಅಂದರೆ ನಾಡುಗಡೆ ನಾಡು ಅಥವಾ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ನಾಡು ಅಥವಾ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಇದು ಕೆಲಸ ಮಾಡ್ತಿತ್ತು. ಯಾವುದು? ಡಿಸ್ಟ್ರಿಕ್ಟ್ ಕೌನ್ಸಿಲ್. ಓಕೆ, ಹಾಂ, ಇನ್ನು ಒಂದು ನೋಡಿ ಟ್ಯಾಂಕ್ ಇರಿಗೇಷನ್ ಅಂತ ನೋಡ್ತೀವಿ ನಾವು, ಅಥವಾ ಒಂದು ಕೆರೆ ನೀರಾವರಿ ಅಂತ. ನಂಬರ್ ಆಫ್ ಇರಿಗೇಷನ್ ಟ್ಯಾಂಕ್ಸ್ ವರ್ ಡಗ್ ಬೈ ದಿ ಪಲ್ಲವ ಕಿಂಗ್ಸ್. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ನಾವು ನೋಡ್ಕೊಂತ ಬಂದ್ವಿ ಒಂದು ನೀರಾವರಿಗೆ ಹೆಚ್ಚು ಉತ್ತೇಜನ ಕೊಟ್ಟರು. ಓಕೆ, ಒಂದು ಕೆರೆ ನೀರಾವರಿಗೆ ಒಂದು ಪ್ರೋತ್ಸಾಹ ಮಾಡಿದರು. ಆಲ್ಮೋಸ್ಟ್ ಒಂದು ಕೆರೆ ನೀರಾವರಿನ ಭಾಳ ನೋಡ್ತೀವಿ ಆ ಒಂದು ಕಾಲದಲ್ಲಿ. ಅ ಸ್ಪೆಷಲ್ ಕ್ಯಾಟಗರಿ ಆಫ್ ಲ್ಯಾಂಡ್ ಎರಿಪಟ್ಟಿ. ಓಕೆ, ಎರಿಪಟ್ಟಿ ಅಥವಾ ಟ್ಯಾಂಕ್ ಲ್ಯಾಂಡ್ ಅಂತ ಕರೀತಾರೆ. ಟ್ಯಾಂಕ್ ಲ್ಯಾಂಡ್ ಅಥವಾ ಎರಿಪಟ್ಟಿ ವಾಸ್ ನೋನ್ ಓನ್ಲಿ ಇನ್ ಸೌತ್ ಇಂಡಿಯಾ. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಓನ್ಲಿ ದಕ್ಷಿಣ ಭಾರತದಲ್ಲಿ, ಡೀಪ್ ಸೌತಲ್ಲಿ ಮಾತ್ರ. ಓಕೆ, ಡೀಪ್ ಸೌತಲ್ಲಿ ಮಾತ್ರ ಏನಪ್ಪ ಅಂದರೆ ಆ ಒಂದು ಟೆಕ್ನಿಕ್ ಗೊತ್ತಿತ್ತು. ಟೆಕ್ನಿಕ್ ಗೊತ್ತಿತ್ತು, ಕೆರೆ ಅಥವಾ ಕೆರೆ ಜಮೀನು ಅಥವಾ ಒಂದು ಎರಿಪಟ್ಟಿ ಅಂತ ಕರಿತಿದ್ರು. ಓಕೆ, ಕೆರಿಪಟ್ಟಿ ಅಥವಾ ಟ್ಯಾಂಕ್ ಲ್ಯಾಂಡ್ ಅಂತ ಕರಿತಿದ್ರು. ಆಲ್ಮೋಸ್ಟ್ ನಾವು ನೋಡ್ತೀವಿ ಒಂದು ಟ್ಯಾಂಕ್ ಇರಿಗೇಷನ್ ಭಾಳ ಒಂದು ಉತ್ಸಾಹ ಒಂದು ಪ್ರೋತ್ಸಾಹ ಮಾಡಿದರು. ಓಕೆ, ಹಾಂ, ವೆಲ್ ನೋಡೋಣ ನೆಕ್ಸ್ಟು ಅವರ ಒಂದು ರೆವೆನ್ಯೂ ಮತ್ತು ಟ್ಯಾಕ್ಸೇಷನ್ ಯಾವ ಥರ ಇತ್ತು. ಆದಾಯ ಮತ್ತು ತೆರಿಗೆ ಯಾವ ಥರ ಬರ್ತಿತ್ತಪ್ಪ ಅಂದರೆ ರೆವೆನ್ಯೂ ನೋಡಿ ಕೇಮ್ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಫ್ರಮ್ ರೂರಲ್ ಸೋರ್ಸಸ್ ಮರ್ಕೆಂಟೈಲ್ ಆ್ಯಂಡ್ ಅರ್ಬನ್ ಇನ್ಸ್ಟಿಟ್ಯೂಷನ್ಸ್. ಒಂದು ಆದಾಯ ಮೂಲ ಏನಪ್ಪ ಅಂದರೆ ಒಂದು ಹಳ್ಳಿಯಿಂದ ಬರ್ತಿತ್ತು, ಒಂದು ವ್ಯಾಪಾರ ಅಥವಾ ವಾಣಿಜ್ಯ ಮಾಡ್ತಿದ್ರಲ್ಲ ಅವ್ರ ಕಡೆಯಿಂದ ತೊಗೋತಿದ್ರು. ಇನ್ನೊಂದು ಅರ್ಬನ್ ಇನ್ಸ್ಟಿಟ್ಯೂಷನ್ಸ್ ಒಂದು ನಗರಗಳಿಂದ ಒಂದು ಸಂಸ್ಥೆಗಳಿಂದ ಇವರು ಆದಾಯನ ತೊಗೋತಿದ್ರು. ನೋಡಿ, ಟೂ ಕ್ಯಾಟಗರೀಸ್ ಆಫ್ ಟ್ಯಾಕ್ಸಸ್ ವರ್ ಲೆವಿಡ್ ಆನ್ ದಿ ವಿಲೇಜ್. ಒಂದು ಯಾವ್ದಾರ ಅಂದರೆ ಒಂದು ಆ ಒಂದು ಹಳ್ಳಿಗಳಿಗೆ ಏನಪ್ಪ ಅಂದರೆ ಒಂದು ಎರಡು ಥರ ಒಂದು ತೆರಿಗೆನ ವಿಧಿಸಿದ್ರು. ಎರಡು ಥರ ತೆರಿಗೆ ವಿಧಿಸಿದ್ರು. ಒಂದು 1/6 ಆರ್ 1/10 1/6 ಟು ದಿ 1/10 ಆಫ್ ದಿ ಪ್ರೊಡ್ಯೂಸ್. ನೋಡಿ, ಆ ಒಂದು ನೋಡಿದ್ವಲ್ಲ ನಾವು ಒಂದು ಅವ್ರು ಬೆಳೆದಿರುವಂಥ ಒಂದು ಬೆಳೆಗಳನ್ನು ಏನಪ್ಪ ಅಂದರೆ ಆರನೇ ಒಂದು ಭಾಗ ನಾರ್ಮಲ್ ನಾವು ಆರನೇ ಒಂದು ಭಾಗ ಏನಪ್ಪ ಅಂದರೆ ರಾಜನಿಗೆ ಕೊಡಬೇಕಿತ್ತು. ಬೆಳೆದಿದ್ದು ಆರನೇ ಒಂದು ಭಾಗ ಕೊಡಬೇಕಿತ್ತು. ಇವರು ಏನಪ್ಪ ಅಂದರೆ ಆರನೇ ಒಂದು ಭಾಗದಿಂದ 10ನೇ ಒಂದು ಭಾಗವರೆಗೆ ಏನಪ್ಪ ಅಂದರೆ ಇವರು ಜಸ್ಟ್ ಒಂದು ಲಿಬ್ರಲ್ ಮಾಡಿದರು, ಇಷ್ಟೊಂದು ಕೊಟ್ಟಿದ್ರು. ಓಕೆ, ಈ ಥರ ಒಂದು ನಾವು ನೋಡ್ಕೊಂಡು ಬರ್ತೀವಿ. 1/6 to 1/10 ಮಟ್ಟ ಒಂದು ಆ ಒಂದು ಬೆಳೆದಿದ್ದು ಒಂದು ಬೆಳೆಯನ್ನು ಇವರು ರಾಜನಿಗೆ ಕೊಡಬೇಕಿತ್ತು. ಇನ್ನೊಂದು ಏನಪ್ಪ ಅಂದರೆ ಲೋಕಲ್ ಟ್ಯಾಕ್ಸಸ್ ಸ್ಥಳೀಯ ತೆರಿಗೆ ಅಂತ ಕರಿತೀವಿ. ಲೈಕ್ ಒಂದು ಹಳ್ಳಿಗಳ ಒಂದು ಮೇಂಟೆನೆನ್ಸ್ ಮಾಡಲಿಕ್ಕೆ, ಹಳ್ಳಿ ಒಂದು ರಸ್ತೆ ಒಂದು ಚರಂಡಿ ಒಂದು ಅವ್ರಿಗೆ ಒಂದು ಅರ್ಟ್ ಐತಿಲ್ಲಪ್ಪ ಅಂತ ನೋಡೋಕ್ಕೆ ಒಂದು ಅವ್ರು ಮೇಂಟೈನ್ ಮಾಡಬೇಕಲ್ಲ, ಹಳ್ಳಿ ಮೇಂಟೈನ್ ಮಾಡಲಿಕ್ಕೆ ಒಂದು ಲೋಕಲ್ ಟ್ಯಾಕ್ಸಸ್ನ ತೊಗೋತಿದ್ರು. ಓಕೆ, ಎರಡು ಥರ ಒಂದು ನಾವು ಟ್ಯಾಕ್ಸಸ್ನ ಒಂದು ಹಳ್ಳಿಗಳಿಗೆ ವಿಧಿಸ್ತಿದ್ರು. ಇನ್ನು ದ ಟ್ಯಾಕ್ಸ್ ಮನಿ ವಾಸ್ ಸ್ಪೆಂಡ್ ಫಾರ್ ರಿಪೇರಿಂಗ್ ಇರಿಗೇಷನ್ ವರ್ಕ್ಸ್, ಇಲ್ಯುಮಿನೇಟಿಂಗ್ ದಿ ಟೆಂಪಲ್ ಮತ್ತು ಎಕ್ಸೆಟ್ರಾ. ಆಲ್ಮೋಸ್ಟ್ ನೋಡಿದ್ವಿ ನಾವು ಒಂದು ಟ್ಯಾಕ್ಸ್ ಬಂದಿರುವಂಥ ಒಂದು ಹಣವನ್ನು ಏನಪ್ಪ ಅಂದರೆ ಇವರು ಒಂದು ಇರಿಗೇಷನ್, ಓಕೆ, ನೀರಾವರಿಗೆ ಒಂದು ಕರೆಕ್ಟ್ ಒಂದು ರಿಪೇರ್ ಮಾಡಲಿಕ್ಕೆ ಮತ್ತು ಒಂದು ಟೆಂಪಲ್ನ ಒಂದು ಅಥವಾ ಒಂದು ದೇವಾಲಯಗಳನ್ನು ನಿರ್ಮಿಸಲಿಕ್ಕೆ ಏನಪ್ಪ ಅಂದರೆ ಇವರು ಆ ಒಂದು ಟ್ಯಾಕ್ಸ್ ಬಂದಿರುವ ಹಣವನ್ನು ಇವರು ಯೂಸ್ ಮಾಡ್ತಾಯಿದ್ರು. ಓಕೆ, ನೆಕ್ಸ್ಟ್ ನೋಡಿ, ಆ ಒಂದು ಆರ್ಮಿ ಯಾವ ಥರ ಇತ್ತು, ಪಲ್ಲವ ಆರ್ಮಿ ಯಾವ ಥರ ಇತ್ತು. ಮಚ್ ಆಫ್ ದಿ ಸ್ಟೇಟ್ ರೆವೆನ್ಯೂ ವೆಂಟ್ ಟು ದಿ ಮೆಂಟೈನ್ ಆಫ್ ದಿ ಮೆಂಟೈನ್ ದಿ ಆರ್ಮಿ. ಆಲ್ಮೋಸ್ಟ್ ನೋಡ್ತೀವಿ ನಾವು ಇವರೇನಪ್ಪ ಅಂದರೆ ಒಂದು ಆರ್ಮಿನ ಒಂದು ಏನಪ್ಪ ಅಂದರೆ ಒಂದು ಸೈನ್ಯವನ್ನು ಒಂದು ನಿರ್ವಹಿಸಲಿಕ್ಕೆ ಆಲ್ಮೋಸ್ಟ್ ಒಂದು ಬಂದಿರುವಂಥ ಒಂದು ಆದಾಯ ಮೂಲ ಆಲ್ಮೋಸ್ಟು ಸೈನ್ಯ ನಿರ್ಮಿಸೋದಕ್ಕೆ ಹೋಗ್ತಿತ್ತು. ಮೆಂಟೈನ್ ದಿ ಆರ್ಮಿ, ನೋಡಿ ರೆವೆನ್ಯೂ ಬಂದಿತ್ತಲ್ಲ ಆಲ್ಮೋಸ್ಟು ಆ ರೆವೆನ್ಯೂ ಬಂದಿರುವಂಥ ಒಂದು 50% ಆಲ್ಮೋಸ್ಟ್ ಒಂದೇನಪ್ಪ ಅಂದರೆ ಒಂದು ಮೆಂಟೈನ್ ಆರ್ಮಿ ಆರ್ಮಿ ಮೆಂಟೈನ್ ಮಾಡಲಿಕ್ಕೆ ಹೋಗ್ತಿತ್ತು. ಓಕೆ, ದ ಕಿಂಗ್ ಮೆಂಟೈನ್ಡ್ ಅ ಸ್ಟ್ಯಾಂಡಿಂಗ್ ಆರ್ಮಿ ಅಂಡರ್ ಹಿಸ್ ಡೈರೆಕ್ಟ್ ಕಂಟ್ರೋಲ್. ನೋಡಿ, ಕಿಂಗ್ ಏನು ಮಾಡ್ತಿದ್ದ, ರಾಜ ಏನು ಮಾಡ್ತಿದ್ದ, ಯಾವಾಗಲೂ ಅವನಿಗೊಂದು ಸ್ಟ್ಯಾಂಡಿಂಗ್ ಆರ್ಮಿ ಬೇಕಾಗಿತ್ತು, ಅಥವಾ ಏನು ಕರಿತೀವಿ ನಾವು ಸ್ಥಾಯಿ ಸೈನ್ಯ ಅಂತ ಕರಿತೀವಿ. ಸ್ಥಾಯಿ ಸೈನ್ಯ ಅಂದರೆ ಜಸ್ಟ್ ಒಂದು ಯಾವಾಗಲೂ ರೆಡಿ ಇರ್ತಾರೆ ಅವರು, ಯಾವಾಗಲೂ ಒಂದು ಪೇಯ್ಡ್ ಮಾಡಿ ಕೊಟ್ಟಿರ್ತಾರೆ, ಅವ್ರಿಗೆ ಪೇಯ್ಡ್ ಮಾಡಿ ಒಂದು ರೆಡಿ ಇಟ್ಟಿರ್ತಾರೆ. ನೀವು ಯಾವಾಗ ಬೇಕಂದರೆ ಅವ್ರು ಟಕ್ಕನ ಬಂದುಬಿಡ್ತಾರೆ. ಸೊ ಆ ಥರ ಒಂದು ಸ್ಟ್ಯಾಂಡಿಂಗ್ ಆರ್ಮಿ ಇತ್ತು. ಓಕೆ, ದ ಆರ್ಮಿ ಕನ್ಸಿಸ್ಟೆಡ್ ಆಫ್ ಫೂಟ್ ಸೋಲ್ಜರ್ಸ್ ಕ್ಯಾವಲ್ರಿ ಆ್ಯಂಡ್ ಅ ಸ್ಮಾಲ್ ಫೋರ್ಸ್ ಆಫ್ ಎಲಿಫೆಂಟ್ಸ್. ಏನಪ್ಪ ಅಂದರೆ ಒಂದು ಸೈನ್ಯ ಯಾವುದು, ಆ ಒಂದು ಫೂಟ್ ಸೋಲ್ಜರ್ಸ್ ಒಂದು ಪದಾತಿದಳ, ಅಶ್ವ ಸೈನ್ಯ ಮತ್ತು ಆನೆ ಒಂದು ಗಜಪಡೆ ಅಂತ ಕರಿತೀವಿ. ಗಜಪಡೆ ಕೂಡ ಒಂದು ಇತ್ತು ಅಂತ ನಾವು ಹೇಳ್ತೀವಿ. ಓಕೆ, ದ ಪಲ್ಲವಾಸ್ ಡೆವಲಪ್ಡ್ ಅ ನೇವಿ ಆ್ಯಂಡ್
built dockyards at Mamallapuram and Nagapattinam. ಇವರು ಕೂಡ ಏನಪ್ಪ ಅಂದರೆ ಒಂದು ನೌಕಾಪಡೆಯನ್ನು ಇವರು ಒಂದು ಬಲಿಷ್ಠ ಮಾಡಿದರು. ನೌಕಾಪಡೆ ಕೂಡ ಒಂದು ಇವರು ಸ್ಟಾರ್ಟ್ ಮಾಡ್ಕೊಂಡ್ರು. ಮತ್ತು ಆ ಒಂದು ನೌಕಾಪಡೆಗಳೊಂದು ನಾವು ಡಾಕ್ಯಾರ್ಡ್ಸ್ ಅಂತ ಕರಿತೀವಿ, ಡಾಕ್ಯಾರ್ಡ್ಸ್ ಅಥವಾ ಏನು ಕರಿತೀವಿ ನಾವು ಒಂದು ಹಡಗನ್ನು ಒಂದು ಬಂದು ಒಂದು ನಿಲ್ಲುವಂಥ ಒಂದು ರಿಪೇರಿ ಮಾಡುವಂಥ ಸ್ಥಳ ಅಥವಾ ಒಂದು ಹಡಗು ನಿಲ್ಲುವಂಥ ಸ್ಥಳ ಏನಪ್ಪ ಅಂದರೆ ಇವನು ಡಾಕ್ಯಾರ್ಡ್ಸ್ ಅಂತ ಕರಿತೀವಿ. ಸೊ ಅವ್ರು ಕೂಡ ಒಂದು ಬಲಿಷ್ಠ ಮಾಡಿಕೊಂಡ್ರು. ಓಕೆ, ನೆಕ್ಸ್ಟ್ ನೋಡಿ, ಅವರ ಒಂದು ವ್ಯಾಪಾರ ಯಾವ ಥರ ಇತ್ತು. ವ್ಯಾಪಾರ, ಕಾಂಚೀಪುರಂ ವಾಸ್ ಆನ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್ ಇನ್ ದಿ ಪಲ್ಲವ ಪೀರಿಯಡ್. ಕಾಂಚೀಪುರಂ ಎಂಬ ಒಂದು ಮೇಜರ್ ಹಬ್ ಆಗಿತ್ತು. ಓಕೆ, ಕಾಂಚೀಪುರಂ ಒಂದು ಮೇಜರ್ ಹಬ್ ಅಥವಾ ಯಾವ ಥರ ನಾವು ಮಾಡರ್ನ್ ಡೇ ಮುಂಬೈ ಕರಿತೀವಲ್ಲ, ಮುಂಬೈ ಒಂದು ಟ್ರೇಡಿಂಗ್ ಸೆಂಟರ್ ಕರಿತಲ್ಲ, ಸೊ ಅದೇ ಥರ ಏನಪ್ಪ ಅಂದರೆ ಕಾಂಚೀಪುರಂ ಕೂಡ ಒಂದು ಮೇಜರ್ ಟ್ರೇಡಿಂಗ್ ಹಬ್ ಆಗಿತ್ತು. ದ ಮರ್ಚೆಂಟ್ಸ್ ಹ್ಯಾಡ್ ಟು ಆಪ್ಟೇನ್ ಲೈಸೆನ್ಸ್ ಟು ಮಾರ್ಕೆಟ್ ದೇರ್ ಗೂಡ್ಸ್. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಒಂದು ವ್ಯಾಪಾರಿಗಳು ಏನರ ಒಂದು ವ್ಯಾಪಾರ ಮಾಡಬೇಕಂದ್ರೆ ಲೈಸೆನ್ಸ್ ಅಥವಾ ಒಂದು ಪರವಾನಗಿಯನ್ನು ಪಡೆಯಬೇಕಾಗಿತ್ತು. ಓಕೆ, ಇನ್ ಫಾರಿನ್ ಟ್ರೇಡ್ ಇನ್ ಸ್ಪೈಸಸ್, ಕಾಟನ್ ಟೆಕ್ಸ್ಟೈಲ್ಸ್, ಪ್ರೀಷಿಯಸ್ ಸ್ಟೋನ್ಸ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ವರ್ ಎಕ್ಸ್ಪೋರ್ಟೆಡ್ ಟು ಜಾವಾ, ಸುಮಾತ್ರ, ಕಾಂಬೋಡಿಯಾ, ಶ್ರೀಲಂಕಾ, ಚೀನಾ ಆ್ಯಂಡ್ ಬರ್ಮಾ. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಫಾರಿನ್ ಟ್ರೇಡ್ ಬಿತ್ತು. ಯಾವ ಅಂದರೆ ಒಂದು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಒಂದು ರಫ್ತುನ್ನು ಮಾಡ್ತಿದ್ರು. ಏನಂದರೆ ಮಸಾಲೆ ಪದಾರ್ಥ ಆಗಿರ್ಬೋದು, ಕಾಟನ್ ಟೆಕ್ಸ್ಟೈಲ್ಸ್, ಓಕೆ, ಹತ್ತಿ, ಜವಳಿ, ಈ ಥರ ಒಂದು ಪ್ರೀಷಿಯಸ್ ಸ್ಟೋನ್ಸ್, ಒಂದು ಏನಪ್ಪ ಅಂದರೆ ಒಂದು ರತ್ನಗಳನ್ನು ಕಳಿಸ್ತಿದ್ರು. ಮತ್ತು ಔಷಧೀಯ ಸಸ್ಯಗಳಲ್ಲಿ ಇವರು ಒಂದು ಜಾವಾ, ಒಂದು ಮಿಡಲ್ ಈಸ್ಟ್ ಅಥವಾ ಏನಪ್ಪ ಅಂದರೆ ಒಂದು ಸೌತ್ ಈಸ್ಟ್ ಏಷ್ಯಾ, ಜಾವಾ ಆಗಿರ್ಬೋದು, ಸುಮಾತ್ರ, ಕಾಂಬೋಡಿಯಾ, ಇನ್ನು ಶ್ರೀಲಂಕಾ, ಚೀನಾ, ಬರ್ಮಾ, ಅಲ್ಲೆಲ್ಲ ಏನಪ್ಪ ಅಂದರೆ ಫಾರಿನ್ ಟ್ರೇಡ್ ಇತ್ತು. ನೋಡಿ, ಮಾಮಲ್ಲಪುರಂ ವಾಸ್ ಆನ್ ಇಂಪಾರ್ಟೆಂಟ್ ಸೀ ಪೋರ್ಟ್ ಆಗಿತ್ತು. ಒಂದು ಇಂಪಾರ್ಟೆಂಟ್, ಒಂದು ಪ್ರಮುಖ ಬಂದರು ಏನಪ್ಪ ಅಂದರೆ ಇವರಿಗೆ ಮಾಮಲ್ಲಪುರಂ ಆಗಿತ್ತು. ಮಾಮಲ್ಲಪುರಂ ಜಸ್ಟ್ ನೀವು ಮ್ಯಾಪಲ್ಲಿ ನೋಡಿರಿ, ಮ್ಯಾಪಲ್ಲಿ ನೋಡಿರಿ, ಇದು ಇಂಪಾರ್ಟೆಂಟ್ ಆಗಿರ್ತೈತಿ. ಮ್ಯಾಪಲ್ಲಿ ಎಲ್ಲಿ ಬರ್ತೈತಂತ ಜಸ್ಟ್ ನೀವು ಅಟ್ಲಾಸಲ್ಲಿ ಹೋಗಿ ಮಾಮಲ್ಲಪುರಂ ಒಂದು ಲೊಕೇಶನ್ನ ಲೊಕೇಟ್ ಮಾಡಿರಿ. ಮಾಮಲ್ಲಪುರಂ ಎಲ್ಲಿ ಬರ್ತೈತಂತ ಲೊಕೇಟ್ ಮಾಡಿರಿ. ಓಕೆ, ನೋಡಿ, ನೆಕ್ಸ್ಟು, ಸೊಸೈಟಿ ಅಂಡರ್ ದಿ ಪಲ್ಲವ ಯಾವ ಥರ ಇದ್ದು, ಅವರ ಒಂದು ಆಡಳಿತ ಪಲ್ಲವರ ಒಂದು ಅಡಿಯಲ್ಲಿ ಏನಪ್ಪ ಅಂದರೆ ಸಮಾಜ ಯಾವ ಥರ ಒಂದು ವ್ಯವಸ್ಥೆ ಆಗಿತ್ತು ನೋಡ್ಕೊಂಬರೋಣ. ತಮಿಳ್ ಸೊಸೈಟಿ ವಿಟ್ನೆಸ್ ಅ ಗ್ರೇಟ್ ಚೇಂಜ್ ಡ್ಯೂರಿಂಗ್ ದಿ ಪಲ್ಲವ ಪೀರಿಯಡ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಒಂದು ತಮಿಳ್ ಒಂದು ಸೊಸೈಟಿ ಕರಿತೀವಲ್ಲ, ಒಂದು ತಮಿಳ್ ಸಮಾಜ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪಲ್ಲವರ ಕಾಲದಲ್ಲಿ ಡಿಫ್ರೆಂಟ್ ಆಯಿತು, ಒಂದು ಒಂದು ಚೇಂಜ್ ಹಾಕ್ಕೊಂತ ಬಂತು. ದ ಕಾಸ್ಟ್ ಸಿಸ್ಟಮ್ ಬಿಕೇಮ್ ರಿಜಿಡ್. ಅಲ್ಲಿರೋ ಒಂದು ಒಂದು ಇವರು ಕೂಡ ಒಂದು ವೇದ ಒಂದು ಆಚರಿಸ್ಕೊಂತ ಬಂದರು, ವೇದಿಸಮ್ ಆಚರಿಸ್ಕೊಂತ ಬಂದರು. ಸೊ ಕಾಸ್ಟ್ ಸಿಸ್ಟಮ್ ಏನಪ್ಪ ಅಂದರೆ ರಿಜಿಡ್ ಆಯಿತು, ಒಂದು ಕಠಿಣ ಹಾಕ್ಕೊಂತ ಬಂತು. ದ ಬ್ರಾಹ್ಮಣ್ಸ್ ಆಕ್ಯುಪೈಡ್ ದ ಹೈ ಪ್ಲೇಸ್ ಇನ್ ದಿ ಸೊಸೈಟಿ. ಓಕೆ, ಬ್ರಾಹ್ಮಣರು ಏನು ಮಾಡಿದರು, ಆಲ್ಮೋಸ್ಟು ಒಂದು ಉತ್ತಂಗ ಒಂದು ಉನ್ನತ ಒಂದು ಹುದ್ದೆ ಏನವರು ತೊಗೊಂಡ್ರು. ಓಕೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನೋಡ್ಕೊಂಬಂದಿಲ್ಲ, ಅದೇ ಥರ ಒಂದು ಇವರು ಕೂಡ ಒಂದು ಬ್ರಾಹ್ಮಣ ಒಂದು ಡಾಮಿನೆಂಟ್ ಮಾಡ್ಕೊತ ಬಂದರು, ಡಾಮಿನೆಂಟ್ ಮಾಡ್ಕೊತ ಬಂದರು. ಓಕೆ, ದ ಪಲ್ಲವ ಪೀರಿಯಡ್ ಆಲ್ಸೋ ವಿಟ್ನೆಸ್ಡ್ ದ ರೈಸ್ ಆಫ್ ಸೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಆ್ಯಂಡ್ ಆಲ್ಸೋ ದ ಡಿಕ್ಲೈನ್ ಆಫ್ ಬುದ್ಧಿಸಮ್ ಆ್ಯಂಡ್ ಚೈನಿಸಮ್. ನೋಡಿ, ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಎರಡು ಹೊಸ ಒಂದು ಪಂಥಗಳು ಹುಟ್ಟುಕೊಂಡು, ಯಾವ ಥರ ಅಂದರೆ ಒಂದು ಸೈವಿಸಮ್ ಒಂದು ಫಾಲೋ ಮಾಡ್ಕೊತ ಬಂದರು ಶಿವನ ಭಕ್ತರು, ಇನ್ನು ವೈಷ್ಣವಿಸಮ್ ಒಂದು ವಿಷ್ಣುವಿನ ಭಕ್ತರು ಕೂಡ ಒಂದು ಮಾಡ್ಕೊತ ಬಂದರು. ಸೊ ವೈಷ್ಣವಿಸಮ್ ಮತ್ತು ಸೈವಿಸಮ್ ಅಂದು ಎರಡು ಒಂದು ಹೊಸ ಧರ್ಮಗಳು ಹುಟ್ಟುಕೊಂಡು ಅಂತ ಹೇಳ್ತೀವಿ. ಇನ್ನು ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಬುದ್ಧಿಸಮ್ ಮತ್ತು ಜೈನಿಸಮ್ ಕ್ಷೀಣಿಸ್ಕೊತ ಬಂತು, ಆಲ್ಮೋಸ್ಟ್ ಒಂದು ಅವನತಿ ಹಾಕ್ಕೊತ ಬಂತು. ಯಾವುದು ಬುದ್ಧಿಸಮ್ ಮತ್ತು ಜೈನಿಸಮ್. ದ ಶೈವ ನಯನಾರ್ಸ್ ಆ್ಯಂಡ್ ದ ವೈಷ್ಣವ ಆಳ್ವಾರ್ಸ್ ಕಾಂಟ್ರಿಬ್ಯೂಟೆಡ್ ಟು ದಿ ಗ್ರೋತ್ ಆಫ್ ಸೈವಿಸಮ್ ಆ್ಯಂಡ್ ವೈಷ್ಣವಿಸಮ್. ಶೈವ ಒಂದು ಫಾಲೋ ಮಾಡೋರಿಗೆ ನಯನಾರ್ ಅಂತ ಕರೆದರು, ಇನ್ನು ವೈಷ್ಣವ ಫಾಲೋ ಮಾಡೋರಿಗೆ ಆಳ್ವಾರ್ ಅಂತ ಕರೆದರು. ಸೊ ಆದರೂ ಒಂದು ಏನು ಮಾಡಿದರು, ಅವರು ಶೈವಿಸಮ್ ಮತ್ತು ವೈಷ್ಣವಿಸಮ್ಗೆ ಜಸ್ಟ್ ಒಂದು ಜಾಸ್ತಿ ಒಂದು ಗ್ರೋತ್ ಮಾಡ್ಕೊತ ಬಂದರು. ಓಕೆ, ವೆಲ್, ದ ಕನ್ಸ್ಟ್ರಕ್ಷನ್ ಆಫ್ ಟೆಂಪಲ್ಸ್ ಬೈ ದಿ ಪಲ್ಲವ ಕಿಂಗ್ಸ್ ಪೇವ್ಡ್ ದ ವೇ ಫಾರ್ ಸ್ಪ್ರೆಡ್ ಆಫ್ ದೀಸ್ ಟೂ ರಿಲಿಜನ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನಾವು ನೋಡಿದ್ವಿ ಒಂದು ನರಸಿಂಹವರ್ಮನ್, ಒಂದು ಮಹೇಂದ್ರವರ್ಮನ್, ಇವರು ಒಂದು ಕಲೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪ್ರೋತ್ಸಾಹ ಮಾಡಿದರು, ಒಂದು ಟೆಂಪಲ್ಸ್ ಒಂದು ನಿರ್ಮಾಣ ಮಾಡಲಿಕ್ಕೆ ಇವರು ಭಾಳ ಒಂದು ಪ್ರೋತ್ಸಾಹ ಮಾಡಿದ್ರಲ್ಲ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇವು ಒಂದು ದೇವಾಲಯ ನಿರ್ಮಿಸಿದ ಕಾರಣಕ್ಕೆ ಏನಪ್ಪ ಅಂದರೆ ಇವು ಈ ಥರ ಒಂದು ಶೈವ ಮತ್ತು ವೈಷ್ಣವಿಸಮ್ನ ಹುಟ್ಟುಕೊಂಡು ಅಂತ ನಾವು ನೋಡ್ಕೊತ ಬರ್ತೀವಿ. ಓಕೆ, ನೋಡಿ, ಇನ್ನು ಎಜುಕೇಷನ್ ಆ್ಯಂಡ್ ಲಿಟ್ರೇಚರ್ ಯಾವ ಥರ ಇತ್ತು, ಒಂದು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಕೊಡುಗೆ ಇವರ ಕೊಡುಗೆ ಯಾವ ಥರ ಇತ್ತು ನೋಡ್ಕೊಂಬರೋಣ. ದ ಪಲ್ಲವಾಸ್ ವರ್ ಗ್ರೇಟ್ ಪ್ಯಾಟ್ರೋನ್ಸ್ ಆಫ್ ಲರ್ನಿಂಗ್. ಇವರೇನಪ್ಪ ಅಂದರೆ ಆಲ್ಮೋಸ್ಟ್ ನಾವು ನೋಡಿದ್ವಿ ಪಲ್ಲವರು ಒಂದು ಅವರ ಒಂದು ಒಂದು ಪ್ಯಾಟ್ರನ್ ಆಫ್ ಲರ್ನಿಂಗ್, ಇವರೇನಪ್ಪ ಅಂದರೆ ಒಂದು ಕಲಿಕೆಗೆ ಒಂದು ಪೋಷಕರಾಗಿದ್ದರು. ಆಲ್ಮೋಸ್ಟ್ ಒಂದು ಕಲಿಕೆಯನ್ನು ಅವರು ಉತ್ಸಾಹ ಮಾಡ್ಕೊತ ಬಂದರು, ಕಲಿಕೆ ಒಂದು ಪ್ರೋತ್ಸಾಹ ಮಾಡ್ಕೊತ ಬಂದರು. ದೇರ್ ಕ್ಯಾಪಿಟಲ್ ಕಂಚಿ ವಾಸ್ ಆನ್ ಎನಿಷಿಯಂಟ್ ಸೆಂಟರ್ ಆಫ್ ಲರ್ನಿಂಗ್. ನೋಡಿದ್ವಿ ನಾವು ಇವರ ಒಂದು ರಾಜಧಾನಿ ಕಂಚಿ ಏನಪ್ಪ ಅಂದರೆ ಒಂದು ಸೆಂಟರ್ ಆಫ್ ಲರ್ನಿಂಗ್, ಒಂದು ಕಲಿಕೆಯ ಒಂದು ಕೇಂದ್ರವಾಗಿತ್ತು. ಆಲ್ಮೋಸ್ಟ್ ಏನಪ್ಪ ಅಂದರೆ ನೋಡ್ಕೊಂಬಂದಿದ್ವಿ ಎಲ್ಲರೂ ಒಂದು ಪ್ರತಿಯೊಂದು ದೇಶ ಪ್ರತಿಯೊಂದು ಇಂಪೋರ್ಟ್ ಅಥವಾ ಒಂದು ಅಬ್ರೋಡ್ ಏನಪ್ಪ ಅಂದರೆ ಅಲ್ಲೂ ಕೂಡ ಒಂದು ಇಲ್ಲಿ ಬಂದು ಕಲಿದು ಹೋಗ್ತಿದ್ರು. ಓಕೆ, ಕಂಚಿ ಒಂದು ಫೇಮಸ್ ಸೆಂಟರ್ ಆಫ್ ಇತ್ತು, ಸೆಂಟರ್ ಆಫ್ ಲರ್ನಿಂಗ್ ಆಗಿತ್ತು. ಓಕೆ, ದ ಘಟಿಕಾ ಆ್ಯಟ್ ಕಂಚಿ ವಾಸ್ ಪಾಪ್ಯುಲರ್ ಆ್ಯಂಡ್ ಇಟ್ ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ನೋಡಿ, ಆ ಒಂದು ಘಟಿಕಾಲಯ ಅಂತ ಕರಿತೀವಿ ನಾವು, ಘಟಿಕಾಲಯ ಅಥವಾ ಘಟಿಕಾ ಒಂದು ಏನಪ್ಪ ಅಂದರೆ ಅಲ್ಲಿರುವಂಥ ಒಂದು ಆಲ್ಮೋಸ್ಟ್ ಪ್ರತಿ ಇಂಡಿಯಾ
ವಿತಿನ್ ಇಂಡಿಯಾ ಮತ್ತು ಅಬ್ರಾಡ್ ಒಂದು ಹೊರದೇಶದಲ್ಲೂ ಕೂಡ ಏನಪ್ಪ ಅಂದರೆ ಬಂದು ಇಲ್ಲಿ ಕಲ್ತು ಹೋಗಿದ್ರು. ಓಕೆ, ಸೆಂಟ್ರಲ್ ಏಷ್ಯಾ ಆಗಿರ್ಬೋದು, ಇನ್ನು ಚೀನಾ, ಮಂಗೋಲಿಯಾ, ಒಂದು ಜಪಾನ್, ಇಲ್ಲಿರುವಂಥ ದೇಶಗಳು ಏನಪ್ಪ ಅಂದರೆ ಇಲ್ಲಿ ಬಂದು ಕಲ್ತು ಹೋಗ್ತಿದ್ರು. ಒಂದು ಘಟಿಕಾಲಯ ಒಂದಾಗಿತ್ತು. ಅಥವಾ ಯಾವ ಥರ ನಾವು ನಳಂದ ವಿಶ್ವವಿದ್ಯಾಲಯ ನೋಡಿದ್ವಿ, ನಳಂದ ವಿಶ್ವವಿದ್ಯಾಲಯ, ಅದೇ ಥರ ಏನಪ್ಪ ಅಂದರೆ ಕಂಚಿಯಲ್ಲಿ ಡೀಪ್ ಸೌತಲ್ಲಿ ಏನಪ್ಪ ಅಂದರೆ ಕಂಚಿ ಕೂಡ ಒಂದು ಫೇಮಸ್ ಸೆಂಟರ್ ಆಫ್ ಲರ್ನಿಂಗ್ ಆಗಿತ್ತು. ಓಕೆ, ಹಾಂ, ದ ಫೌಂಡರ್ ಆಫ್ ದಿ ಕದಂಬ ಡೈನಾಸ್ಟಿ, ಅಲ್ಲಿ ಯಾರ್ಯಾರು ಬಂದರಪ್ಪ ಅಂದರೆ ಒಂದು ಕಂಚಿಯಲ್ಲಿ ಯಾರು ಕಲ್ತು ಹೋಗಿರಂದರೆ ದ ನಮ್ಮ ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮಾ. ಮಯೂರ ಶರ್ಮಾ ಕೂಡ ಅವರು ಒಂದು ವೇದಗಳನ್ನ ಕಲ್ತು ಹೋದರು ಕಂಚಿಯಲ್ಲಿ. ಇನ್ನು ದಿಗ್ನಾಗ ಒಬ್ಬ ಬುದ್ಧಿಸ್ಟ್ ರೈಟರ್ ಕೂಡ ಏನಪ್ಪ ಅಂದರೆ ಇವನು ಕೂಡ ಒಂದು ಕಂಚಿಯಲ್ಲಿ ಕಲ್ತು ಹೋಗಿದ್ದ. ಇನ್ನು ಧರ್ಮಪಾಲ, ನಾವು ನೋಡಿದ್ವಿ ನಳಂದ ವಿಶ್ವವಿದ್ಯಾಲಯದ ಒಂದು ಹೆಡ್ ಮಿನಿಸ್ಟರ್ ಆಗಿದ್ದರು. ಓಕೆ, ನಳಂದ ವಿಶ್ವವಿದ್ಯಾಲಯ ಇವರು ಹೆಡ್ ಆಗಿದ್ದರು. ಯಾರು? ಧರ್ಮಪಾಲ. ಇವರು ಕೂಡ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಫಸ್ಟು ಕಂಚಿಯಲ್ಲೇ ಕಲ್ತು ಹೋದರು. ಯಾರು? ಧರ್ಮಪಾಲ. ಇನ್ನು ಭಾರವಿ ಇವರು ಒಂದು ಆಸ್ಥಾನ ಕವಿಗಳಾಗಿದ್ದರು. ಭಾರವಿ ಏನಪ್ಪ ಅಂದರೆ ಅವರ ಒಂದು ಮಹಾಕಾವ್ಯ ಕೀರ್ತಾರ್ಜುನಿಯ ಅಂತ ನೋಡ್ಕೊಂಬಿದ್ದೀವಿ ನಾವು. ಕೀರ್ತಾರ್ಜುನಿಯ ಅವರ ಒಂದು ಬರೆದಿರುವಂಥ ಒಂದು ಮಹಾಕಾವ್ಯ ಕೀರ್ತಾರ್ಜುನಿಯ. ದ ಗ್ರೇಟ್ ಸಂಸ್ಕೃತ್ ಸ್ಕಾಲರ್ ಲಿವ್ಡ್ ಇನ್ ದಿ ಟೈಮ್ ಆಫ್ ಸಿಂಹ ವಿಷ್ಣು. ಓಕೆ, ನಾವು ಸಿಂಹ ವಿಷ್ಣು ಇವನು ಫಸ್ಟ್ ಟೈಮ್ ಆಗಿರ್ತಾನೆ, ಥರ್ಡ್ ಲೈನ್ ಆಫ್ ಪಲ್ಲವರ ಒಂದು ಸಂಸ್ಥಾಪಕ ಸಿಂಹ ವಿಷ್ಣು ಆಗಿರ್ತಾನೆ. ಸೊ ಇವನೊಂದು ಕಾಲದಲ್ಲಿ ಏನಪ್ಪ ಅಂದರೆ ಭಾರವಿ ಒಬ್ಬ ಒಂದು ಸಂಸ್ಕೃತ ಕವಿಯಾಗಿದ್ದ, ಸಂಸ್ಕೃತ ಒಂದು ವಿದ್ವಾಂಸರು ಇವರು ಕೂಡ ಒಂದು ಆ ಕಾಲದಲ್ಲಿ ಇದ್ದರು. ಓಕೆ, ಇವರು ಕೂಡ ಒಂದು ಕಂಚಿಯಲ್ಲಿ ಕಲ್ತು ಹೋಗಿದ್ರು. ಇನ್ನು ದಂಡಿನ್, ಓಕೆ, ದಂಡಿನ್ ಅವರ ಒಂದು ಮಹಾಕಾವ್ಯ ದಶಕುಮಾರ ಚರಿತ. ಅನದರ್ ಸಂಸ್ಕೃತ್ ರೈಟರ್ ಅಡೌಂಡ್ ದ ಕೋರ್ಟ್ ಆಫ್ ನರಸಿಂಹವರ್ಮನ್ ಟು. ಇವರೊಂದು ಕಾಲದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಕಂಚಿಯಲ್ಲಿ ಒಂದು ವಿದ್ವಾಂಸರು ಇದ್ದರು ಅಂತ ನಾವು ನೋಡ್ಕೊಂತ ಬರ್ತೀವಿ. ಓಕೆ, ನೋಡಿ, ತಮಿಳ್ ಲಿಟ್ರೇಚರ್ ಹ್ಯಾಂಡ್ ಆಲ್ಸೋ ಡೆವಲಪ್ಡ್. ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಸೈಮಲ್ಟೇನಿಯಸ್ಲಿ ಒಂದು ತಮಿಳ್ ಸಾಹಿತ್ಯ ಕೂಡ ಏನಪ್ಪ ಅಂದರೆ ಒಂದು ಬೆಳವಣಿಗೆ ಹಾಕುವಂತ ಬಂತು. ದ ನಯನಾರ್ಸ್ ಆ್ಯಂಡ್ ಆಳ್ವರ್ಸ್ ಕಂಪೋಸ್ ದ ರಿಲಿಜಿಯಸ್ ಹಿಮ್ಸ್ ಇನ್ ತಮಿಳ್. ನೋಡಿ, ಇವರು ನಯನಾರು, ಓಕೆ, ನಯನಾರು ಶೈವಿಸಮ್, ಆಳ್ವರು ವೈಷ್ಣವಿಸಮ್, ಏನು ಮಾಡಿದರು ಒಂದು ಸ್ತೋತ್ರಗಳ ಸುತಿ ಅಥವಾ ಒಂದು ಸ್ತುತಿಗಳನ್ನ ಇವರು ರಚಿಸ್ಕೊತ ಬಂದರು. ತಮಿಳಿಗೆ ಒಂದು ಸ್ತುತಿಗಳನ್ನ ರಚಿಸ್ಕೊತ ಬಂದರು ಇನ್ ತಮಿಳ್ ಲ್ಯಾಂಗ್ವೇಜಲ್ಲಿ. ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆಲ್ಸೋ ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆಲ್ಮೋಸ್ಟ್ ಒಂದು ಕಲೆ ಮತ್ತು ಸಾಹಿತ್ಯಕ್ಕೆ ಇವರು ಒಂದು ಅಪಾರ್ಟ್ ಫ್ರಮ್ ಮತ್ತೇನಪ್ಪ ಅಂದರೆ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಕೂಡ ಒಂದು ಡೆವಲಪ್ ಆಕೊಂತ ಬಂತು ಆ ಒಂದು ಟೈಮ್ ಪೀರಿಯಡಲ್ಲಿ. ಓಕೆ, ಓಕೆ, ಜಸ್ಟ್ ಇದೊಂದು ಅಡ್ಮಿನಿಸ್ಟ್ರೇಷನ್ ಮುಗಿತು. ನಾನು ನೆಕ್ಸ್ಟ್ ಪಾರ್ಟಲ್ಲಿ ಏನಪ್ಪ ಅಂದರೆ ಪಾರ್ಟ್ ತ್ರೀಯಲ್ಲಿ ನಾನು ಕಲೆ ಮತ್ತು ವಾಸ್ತುಶಿಲ್ಪ ಅವರ ಒಂದು ಆರ್ಟ್ಸ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ನಾನು ಡಿಸ್ಕಷನ್ ಮಾಡೋಣಂತೆ. ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ನೋಡಿ, ಇಂಪಾರ್ಟೆಂಟ್ ನೋಟಿಫಿಕೇಶನ್, ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಸ್ಟ್ ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಸಹಾಯ ಮಾಡಬಹುದು. ಯಾವ್ದಾರ ಅಂದರೆ ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಅದು ಸಾಧ್ಯವಾಗದ ಪಕ್ಷದಲ್ಲಿ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫಾರ್ಮತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಒಂದು ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇ ಮಾಡಬೇಕಾದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲೇ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಇದೆ, ಆ ಒಂದು ಚಾನಲ್ಸ್ ಕ್ಲಿಕ್ ಮಾಡಿ ಸಾಕು, ನಿಮಗೊಂದು ಪೇಜ್ ಬರ್ತೈತಿ. ಓಕೆ, ಇದು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.